ಆರ್ಕೆಎಸ್ಕೆ ರಾಷ್ಟ್ರೀಯ ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮ. ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಬಣವಿಕಲು ಗ್ರಾಮದ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಹದಿಹರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆಯ ಪ್ರಯುಕ್ತ ಹದಿಹರೆಯದವರ ಆರೋಗ್ಯದ ಸಮಸ್ಯೆ, ಬಾಲ್ಯ ವಿವಾಹಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಆರೋಗ್ಯ ಇಲಾಖೆ ಆರ್ಕೆಎಸ್ಕೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ಕಿಶೋರಿಯರ ಆರೋಗ್ಯ ಸಮಸ್ಯೆಗಳ ಪರಿಹಾರ ಮತ್ತು ಸ್ವಾಸ್ಥ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಿಶೋರಿಯರಲ್ಲಿ ರಕ್ತಹೀನತೆ, ಋತುಚಕ್ರ ಸಂಬಂಧಿ ಸಮಸ್ಯೆಗಳು ಹಾಗೂ ಪೌಷ್ಟಿಕ ಆಹಾರದ ಮಹತ್ವದ ಕುರಿತು ತಿಳಿಹೇಳಲಾಯಿತು. ವೈಯಕ್ತಿಕ ಶುಚಿ ಹಾಗೂ ಪರಿಸರ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು. ಪ್ಲೋರೋಸಿಸ್ ಹಾಗೂ ದಂತ ತಪಾಸಣೆ ಚಿಕಿತ್ಸೆ ನಡೆಸಲಾಯಿತು. ಕಿಶೋರಿಯರ ಸಮಸ್ಯೆಗಳನ್ನು ಆಲಿಸುವ, ಪರಿಹಾರ ಸೂಚಿಸುವ ಆಪ್ತ ಸಮಾಲೋಚನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ದಂತ ವೈದ್ಯಾಧಿಕಾರಿ ಆನಂದ ಸಹದೇವ್, ಎಸ್ಎಂ ಮುರುಳಸಿದ್ದಯ್ಯ ಮುಖ್ಯ ಶಿಕ್ಷಕ ಹಾಗೂ ಶಿಕ್ಷಕರು, ಆರ್ಕೆಎಸ್ಕೆ ಆಪ್ತ ಸಮಾಲೋಚಕ ಓಬಣ್ಣ, ಅಧಿಕಾರಿಗಳಾದ ಯುವರಾಜ್, ರೇಣುಕಾ, ಯಾಶ್ಮಿನ್, ಜನಪ್ರತಿನಿಧಿಗಳಾದ ಆರ್ ವೀರಣ್ಣ, ಪೂರ್ಣಿಮಾ, ಪ್ರಶಾಂತ್ ಕುಮಾರ್, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು, ಹದಿಹರೆಯದ ಕಿಶೋರಿಯರು, ಕಿಶೋರರು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ವಿಜಿ ಋಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ಆರ್ಕೆಎಸ್ಕೆ ಕಾರ್ಯಕ್ರಮದ ಕುರಿತು ದೃಷ್ಟಿ ಇತಿಹಾಸ ಮತ್ತು ಪರಿಚಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಯಪಡಿಸುತ್ತೇನೆ. ಆರ್ಕೆಎಸ್ಕೆ ಅಂದರೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ. ಇದು ಭಾರತ ದೇಶದಲ್ಲಿ ಹದಿಹರೆಯದವರಂದರೆ 10 ರಿಂದ 19 ವರ್ಷದ ಒಳಗಿರ್ತಕ್ಕಂಥವರನ್ನು ನಾವು ಹದಿಹರೆಯದವರು ಅಂತೇಳಿ ಕರಿತೇವೆ. ಅದರಲ್ಲಿ ಕಿಶೋರಿಯರು ಮತ್ತು ಕಿಶೋರಿಯರು ಇವುಗಳೆಲ್ಲ ಇದೀರಾ? ಎಷ್ಟು ವಯಸ್ಸು? 10 ರಿಂದ 19 ವರ್ಷದವರು ಇದ್ದಾರೆ. ಇವರನ್ನು ನಾವು ಹದಿಹರೆಯದವರು ಎಂದು ಕರೀತೇವೆ. ಏನು ಗೊತ್ತಾ, ಪ್ರೌಢಾವಸ್ಥೆಯಿಂದ ಹಿಡಿದು ಬಾಲ್ಯಾವಸ್ಥೆಯಿಂದ ಹಿಡಿದು ಪ್ರೌಢಾವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಹದಿಹರೆಯದವರ ಕಾಲ ಎಂದು ಕರೀತೇವೆ. ಅರ್ಥ ಆಯ್ತಾ? ಬಾಲ್ಯಾವಸ್ಥೆಯಿಂದ ಹಿಡಿದು ಪ್ರೌಢಾವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಹದಿಹರೆಯದವರ ಕಾಲ ಎಂದು ಕರೀತೇವೆ. ಅದರಲ್ಲಿ ನಿಮಿದಿರ. ಆದರೆ ಇಲ್ಲಿ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ಕೊಟ್ಟರು ಭಾರತ ಸರ್ಕಾರದವರಂದರೆ, ನಮ್ಮ ಭಾರತ ದೇಶದಲ್ಲಿ ಶೇಕಡಾವಾರು ಇವರು 22% ಯಾರಿದ್ದಾರೆ? ಹದಿಹರೆಯದವರು ಇದ್ದೀರಾ? ಅರ್ಥ ಆಯ್ತಾ? ಎಷ್ಟು ಪರ್ಸೆಂಟ್ ಇದ್ದಾರಾ? ಶೇಕಡಾವಾರು ಭಾರತ ದೇಶದಲ್ಲಿ 22% ಇಲ್ಲ ನೀವುಗಳಿದ್ದೀರ. ಅರ್ಥ ಆಯ್ತಾ? ಆದರೆ ಎಲ್ಲರೂ ಒಂದೇ ಸಮಾನ ರೀತಿಯಾಗಿ ಇಲ್ಲ. ಅರ್ಥ ಆಯ್ತಾ? ಸಾಕಷ್ಟು ರೀತಿಯಾದಂಥ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನಾವು ದಿನನಿತ್ಯವಾಗಿ ಎದುರಿಸ್ತಾ ಇದ್ದೀವಿ. ಯಾಕೆ ಈ ಕಾರ್ಯಕ್ರಮವನ್ನು ಅನುಮೋದನೆ ಕೊಟ್ಟರು, ಯಾಕೆ ಜಾರಿಗೆ ಕೊಟ್ಟರು ಭಾರತ ಸರ್ಕಾರದವರು ಅಂತ ಹೇಳಿದ್ರೆ, ಇಲ್ಲಿ ಏನೇನು ಸಮಸ್ಯೆಗಳು ಎದುರಿಸ್ತಿದ್ದಾರೆ ಸಮಾಜದಲ್ಲಿ, ಯಾರು ಹೇಳ್ತೀರಾ? ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದಾರಾ? ಆರೋಗ್ಯದಿಂದ ಇರ್ಬೋದು, ಬೇರೆ ಸಮಸ್ಯೆಗಳು ಇರ್ಬೋದು. ಏನೇನು ಸಮಸ್ಯೆಗಳನ್ನು ಇದ್ದಾವೆ ನಮ್ಮ ಸಮಾಜದಲ್ಲಿ ಹೇಳಿ. ಏನೇನು ಸಮಾಜದಲ್ಲಿ ಏನೇನು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಗೊತ್ತಿದೆ ಸರ್? ನಾವು ಹೇಳಲ್ಲ, ನಾವು ಸಾರ್ಗಂತ ಹೇಳಿ ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ. ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಪ್ರೋಗ್ರಾಮ್ ಇದು. ಅರ್ಥ ಆಯ್ತಾ? ನಾವು ಇಲ್ಲಿಗ ಬಂದಿದ್ದೀವಿ. ಯಾರಾದ್ರೂ ಒಬ್ರು ಒಂದ್ ಪಾಯಿಂಟ್ಸ್ ಹೇಳಿ, ಏನ್ ಎದುರಿಸ್ತಿದ್ವಿ ಹೇಳಿ. ಗುಡ್. ನಾವು ಎಲ್ಲ ಒಂದೆಲ್ಲ ಒಂದು ರೀತಿಯಾಗಿ ಇವತ್ತಿನ ಒತ್ತಡದ ಜೀವನ ಶೈಲಿಯಿಂದ ನಾವು ಹಲವು ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ಒಳಗಾಗ್ತಿದ್ದೀವಿ. ಅರ್ಥ ಆಯ್ತಾ? ಸಮಾಜದಲ್ಲಿ ಬಡತನ ಇದೆ, ನಿರುದ್ಯೋಗಗಳಿದ್ದಾವೆ, ಬಾಲಕಾರ್ಮಿಕ ಪದ್ಧತಿಗಳಿದ್ದಾವೆ, ಅಪೌಷ್ಟಿಕತೆ ಇದೆ, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ಕೊತಿದ್ದಾರೆ, ಚೈಲ್ಡ್ ಮ್ಯಾರೇಜ್ ಆಗ್ತಿದ್ದಾವೆ, ಬಾಲ್ಯವಿವಾಹಗಳು ನಡೀತಿದ್ದಾವೆ, ರಕ್ತಹೀನತೆ, ವಿಶೇಷವಾಗಿ ರಕ್ತಹೀನತೆಗೆ ಒಳಗಾಗ್ತಿದ್ದಾರೆ ಕಿಶೋರಿಯರು. ಚಿಕ್ಕ ವಯಸ್ಸಿನಲ್ಲೇ ಪ್ರೆಗ್ನೆನ್ಸಿ ಗರ್ಭವತಿ ಆಗ್ತಿದ್ದಾರೆ, ಅನಪೇಕ್ಷಿತ ಗರ್ಭಧಾರಣೆಗಳು ಸಹ ಆಗ್ತಿದ್ದಾವೆ, ಬಾಲಕಾರ್ಮಿಕ ಪದ್ಧತಿಗಳಿದ್ದಾವೆ, ಮೂಢನಂಬಿಕೆಗಳಿದ್ದಾವೆ. ಇವೆಲ್ಲ ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ, ಎದುರಿಸ್ತಾನೆ ಇದ್ದೀವಿ. ಅರ್ಥ ಆಯ್ತಾ? ಇಲ್ಲ, ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿಕೊಟ್ಟು ಅವರಲ್ಲಿ ಆಗ್ತಕ್ಕಂತಹ ತಾಯಿ ಮರಣಗಳನ್ನು ನಾವು ನೋಡ್ತಾ ಇದ್ದೀವಿ, ಶಿಶು ಮರಣಗಳನ್ನು ನೋಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇವೆಲ್ಲ ಏನಾಗಿದೆ ಅಂದರೆ,
ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮಗಳನ್ನು ಬೀರಿದ್ದಾರೆ. ಅರ್ಥ ಆಯ್ತಾ? ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ತಂದ್ರಂದ್ರೆ ಈ ಇಷ್ಟು ಅಂಶಗಳಿದ್ದಾವ ಕಾರಣಗಳು, ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದ್ರು. ಈಗ ಅರ್ಥ ಆಯ್ತಾ ಯಾಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ರ ಅಂತೇಳಿ. ಅರ್ಥ ಆಯ್ತಾ? ಈಗ ಇಷ್ಟು ಅಂಶಗಳು ಸಮಸ್ಯೆಗಳನ್ನು ಇಟ್ಟುಕೊಂಡು ಇವುಗಳನ್ನು ಒಂದೊಂದೇ ಆಗಿ ಒಡೆದೋಡಿಸ್ಲಿಕ್ಕೆ, ಕಟ್ ಮಾಡಲಿಕ್ಕೆ ಸಮಸ್ಯೆಗಳನ್ನು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಭಾರತ ದೇಶದಲ್ಲಿ, ಅದರಲ್ಲಿ ಕರ್ನಾಟಕದಲ್ಲಿ 2017 ಜನವರಿ 7 ಈ ಕಾರ್ಯಕ್ರಮವನ್ನು ಕೊಟ್ಟರು. ಪ್ರಥಮ ಬಾರಿಗೆ ಈಗ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳಿದ್ದಾವೆ. ಯಾವ ಇದಾವ 6 ಜಿಲ್ಲೆಗಳು? 6 ಜಿಲ್ಲೆಗಳು ನೀವು ಓದಿರ ಸೋಷಲ್ಲಲ್ಲಿ. ಬಳ್ಳಾರಿ ಇದೆ, ಪ್ರಮುಖವಾಗಿ ಪ್ರಥಮ ಹಂತವಾಗಿ 8 ಜಿಲ್ಲೆಗಳಿಗೆ ಕೊಟ್ಟರು ಅನುಮೋದನೆ. ಈಗ ಒಂದಿಷ್ಟು ಜಿಲ್ಲೆಗಳಿಗೆ 2020 ಎಲ್ಲ ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಮುಕ್ಕಾಲು ಹೆಚ್ಚು ಕಡಿಮೆ ಒಂದು 20-22 ಜಿಲ್ಲೆಗಳಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ಎಲ್ಲೆಲ್ಲಿ ಹಿಂದುಳಿದ ಜಿಲ್ಲೆಗಳಿಗೆ ಏನಿದೆ ಪ್ರಥಮ ಹಂತವಾಗಿ ಈ ಕಾರ್ಯಕ್ರಮವನ್ನು ಕೊಟ್ಟರು. ಆಯಿತು, ಎಷ್ಟರಲ್ಲಿ ಕೊಟ್ಟರು, ಯಾಕೆ ಕೊಟ್ಟರು, ಎಲ್ಲೆಲ್ಲಿ ಕೊಟ್ಟರು ಅಂತ ಈಗ ತಿಳ್ಕೊಂಡಿವೆ. ಈಗ ಇದರ ಒಂದು ಅಡಿಯಲ್ಲಿ ಈ ಒಂದು ಸ್ನೇಹ ಕ್ಲಿನಿಕ್ ಅನ್ನೋದು ಕೊಟ್ಟರು. ನೋಡಿದ್ರೆ ಇದಕ್ಕಿಂತ ಮುಂಚೆ ಸ್ನೇಹ ಕ್ಲಿನಿಕ್ಕು ಕೇಳಿದಿರಾ, ನೋಡಿದಿರಾ, ಇಲ್ಲ ಸರ್ ನಿಮ್ಮ ಕ್ಲಿನಿಕ್ಗೆ ಬಂದಿದ್ದೀವ ಇಲ್ಲ? ಇದರಡಿಯಲ್ಲಿ ಸ್ನೇಹ ಕ್ಲಿನಿಕ್ ಕೊಟ್ಟರು. ಸ್ನೇಹ ಕ್ಲಿನಿಕ್ ಎಲ್ಲೆಲ್ಲಿ ಕಂಡು ಬರುತ್ತಿದೆ, ಎಲ್ಲೆಲ್ಲಿ ಯಾವ ಒಂದು ಆಸ್ಪತ್ರೆಗಳಲ್ಲಿ ಕಂಡು ಬರುತ್ತದೆ?